ಸ್ಯಾಂಡಲ್ವುಡ್ನ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಬಹು ಅಂಗಾಂಗ ವೈಫಲ್ಯದಿಂದ ಸೋಮವಾರ ಸಂಜೆ ನಾಲ್ಕು ನಲವತ್ತೈದರ ಸುಮಾರಿಗೆ ಬೆಂಗಳೂರಿನ ಕನ್ನಿಂಗ್ ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಬಾರದ ಜಗತ್ತಿಗೆ ಪಯಣ ಬೆಳೆಸಿದ್ದಾರೆ ಹೌದು ನಲವತ್ನಾಲ್ಕು ವರ್ಷದ ಬುಲೆಟ್ ಅವರು ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದರು ಇದನ್ನು ಅವರ ಸ್ನೇಹಿತರ ಬಳಿಯೂ ಹೇಳಿಕೊಂಡಿದ್ರು ಆದರೆ ಆ ಕನಸು ನೆರವೇರಲಿ ಇಲ್ಲ ಇದೀಗ ಬುಲೆಟ್ ಅವರ ಕನಸನ್ನ ನನಸು ಮಾಡೋದಕ್ಕೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ಬುಲೆಟ್ ಪ್ರಕಾಶ್ ಅವರ ಆಪ್ತ ಗೆಳೆಯ ನಟ ದರ್ಶನ್ ಅವರು ಮುಂದಾಗಿದ್ದಾರೆ ಒಂದು ಕಾಲದಲ್ಲಿ ಬುಲೆಟ್ ಪ್ರಕಾಶ್ ಹಾಗೂ ನಟ ದರ್ಶನ್ ಅವರು ಬಹಳ ಉತ್ತಮ ಸ್ನೇಹಿತರು ದರ್ಶನ್ ಸಿನಿಮಾದಲ್ಲಿ ಬುಲೆಟ್ ಇಲ್ಲದೇ ಇದ್ರೆ ಆ ಸಿನಿಮಾಗೆ ಕಳೆಯೇ ಇಲ್ಲ ಎಂಬಂತಿತ್ತು ಆದರೆ ದರ್ಶನ್ ತಮ್ಮ ಹಾಗೂ ಬುಲೆಟ್ ಅವರ ನಡುವೆ ಮನಸ್ತಾಪ ಉಂಟಾದ ಬಳಿಕ ದರ್ಶನ್ ಹಾಗೂ ಬುಲೆಟ್ ಸಹ ಸ್ವಲ್ಪ ವರ್ಷ ದೂರನೇ ಉಳಿದಿದ್ರು ಆದರೆ ಕಳೆದ ಕೆಲ ವರ್ಷದಿಂದ ಮತ್ತೆ ಒಂದಾಗಿದ್ದ ಕುಚುಕು ಗೆಳೆಯರಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದರು ಇನ್ನು ತೂಕ ಇಳಿಸಿಕೊಂಡಿದ್ದ ಬುಲೆಟ್ಗೆ ಸಿನಿಮಾದಲ್ಲಿ ಮತ್ತೆ ಬಣ್ಣ ಹಚ್ಚುವ ಆಸೆ ಇತ್ತು ಅದು ಕೂಡ ನಟ ದರ್ಶನ್ ಜೊತೆ ಆ ಕನಸು ಕೂಡ ಈಡೇರಲಿಲ್ಲ ಇಲ್ಲ ಇನ್ನು ಬುಲೆಟ್ ತಮ್ಮ ಮಗಳು ಮೋನಿಕಾ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಕನಸನ್ನು ಇಟ್ಟುಕೊಂಡಿದ್ರು ಆದರೆ ಅದಕ್ಕೂ ಮುನ್ನವೇ ಬಾರದ ಊರಿಗೆ ಹೊರಟಿದ್ದಾರೆ ಆದರೆ ಬುಲೆಟ್ ಮಗಳ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸ್ವತಃ ನಟ ದರ್ಶನ್ ಅವರೇ ವಹಿಸಿಕೊಂಡಿದ್ದಾರೆ ಇದನ್ನು ನಟ ದರ್ಶನ್ ಅವರು ಬುಲೆಟ್ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿರುವಾಗಲೇ ನಿರ್ಮಾಪಕ ರಾಮಪು ಮೂರ್ತಿ ಬಳಿ ತಿಳಿಸಿದ್ದಾರೆ ಇನ್ನು ಮಗಳ ಮದುವೆಯ ವಿಚಾರವಾಗಿ ಬುಲೆಟ್ ಪತ್ನಿಯ ಜೊತೆಯೂ ಚರ್ಚಿಸಿದ್ದಾರೆ ತನ್ನ ಗೆಳೆಯನ ಕನಸನ್ನ ನಟ ದರ್ಶನ್ ಅವರು ಪೂರ್ತಿಗೊಳಿಸಲಿದ್ದಾರೆ ಇನ್ನೊಂದು ವಿಚಾರ ಏನಂದರೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಸಿನಿಮಾ ನಟ ಆಗಬೇಕು ಅಂತಾನು ಕನಸನ್ನ ಹೊತ್ತಿದ್ರು ಈ ಕನಸು ಮುಂಬರುವ ದಿನಗಳಲ್ಲಿ ನನಸಾಗಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಒಳ್ಳೆಯ ಹೃದಯವಂತಿಕೆಯ ನಟ ದರ್ಶನ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬುಲೆಟ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿ ವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ